ಆಕಾಶವಾಣಿ ಮೈಸೂರು. ಮಾಫಲೇಶು ಕದಾಚನ. ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವವರಿಗಾಗಿ ಮಿಡಿದವರ ಗಾಥೆ. ಮಾಫಲೇಶು ಕದಾಚನ. ನಿರೂಪಣಾ ಸಾಹಿತ್ಯ ಕೆಬಿ ಮೀನಾ. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಮಾಫಲೇಶು ಕದಾಚನ. ಬದುಕು ಜಟಕಾ ಬಂಡಿ ವಿಧಿಯ ದರ ಸಾಹೇಬಾ ಕುದುರೆ ನೀನ್ ಅವನು ಪೇ. ಬದುಕು ಜಟಕಾ ಬಂಡಿ, ಆ ಬಂಡಿಗೊಬ್ಬ ಒಡೆಯ, ಒಡೆಯ ನಡೆಸಿದಂತೆ ನಡೆವ ಕುದುರೆ, ಅವ ಕರೆದೊಯ್ದ ಕಡೆಗೆ ಪಯಣಿಸುವ ಪ್ರಯಾಣಿಕರು ನಾವು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು. ಬದುಕಿನ ಈ ಪಯಣದಲ್ಲಿ ಕಲ್ಲು ಮುಳ್ಳುಗಳ ಹಾದಿಯಲ್ಲೋ, ಹೂವು ಹಾಸಿನ ಮೇಲೆಯೋ, ಕೆಂಡದ ಕೊಂಡವನ್ನು ಹಾಯ್ದೋ ನಡೆದು ಸಾಗಲೇಬೇಕು. ಜಗದ ನಾಟಕದಲ್ಲಿ ಆಡಿಸುವಾತ ಆಡುವ ಪಾತ್ರಗಳು ನಾವು. ಕೊನೆಗೆ ಬ್ರಹ್ಮಾಂಡವೇ ನಮ್ಮ ಪಾತ್ರ. ಮುಗಿದ ಮೇಲೆ ಬಂಧು ಬಳಗ ಗೆಳೆಯರು ಹೀಗೆ ನೂರಾರು ಜನರ ಅಶ್ರು ತರ್ಪಣಗಳೊಂದಿಗೆ ಇಹಲೋಕ ತ್ಯಜಿಸಿ ಪರಲೋಕ ಯಾತ್ರೆ ಮಾಡುವುದೇ ಈ ಜಗದ ನಿಯಮ. ಹುಟ್ಟಿ ಬಂದ ಮೇಲೆ ಎಲ್ಲ ಜೀವಕ್ಕೂ ಕಟ್ಟಿಟ್ಟ ಬುತ್ತಿ ಸಾವಣ್ಣ. ಆದರೆ ಈಗ ಮಾನವನ ಬದುಕಿನ ಚಿತ್ರಣ ಬದಲಾಗಿದೆ. ಕಣ್ಣಿಗೆ ಕಾಣದ ಒಂದು ಸೂಕ್ಷ್ಮ ವೈರಾಣು ಇಡೀ ಮಾನವ ಕುಲವನ್ನೇ ಸಾವು ಬದುಕಿಗಾಗಿ ಹೋರಾಡುವಂತೆ ಮಾಡಿದೆ. ಜೀವನದ ಪಯಣವನ್ನ ಅರ್ಧಕ್ಕೆ ಮೊಟಕುಗೊಳಿಸುತ್ತಿದೆ. ಈ ಹೋರಾಟದಲ್ಲಿ ರಕ್ತ ಸಂಬಂಧಗಳು ಕಡಿದು ಹೋಗಿ ಮರಣದಲ್ಲೂ ಬಳಿಬಾರದಂತಹ ದಾರುಣ ಸ್ಥಿತಿ. ಬೇಕೆಂದು ಬಯಸಿ ಹೆತ್ತು ಬೆಳೆಸಿದ ಸಂತಾನಗಳಿಗೆ ಕೊನೆಗಾಲದಲ್ಲಿ ಕೊಳ್ಳಿಯಿಡಲು ವೈರಸ್ನ ಭೀಕರತೆಯ ಭಯ. ಉಸಿರು ನಿಂತ ಅದೆಷ್ಟೋ ಹೆತ್ತೊಡಲು ಸಂಸ್ಕಾರ ಕಾಣದೇ ಅನಾಥವಾಗಿವೆ. ಕರುಳ ಕುಡಿಗಾಗಿ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗಕ್ಕಾಗಿ ಜೀವ ತೇಯ್ದ ದೇಹಗಳು ಕೊರಡಾಗಿ ಬಿದ್ದಿವೆ. ಕೊರಡು ಮಣ್ಣಾಗುವುದೆಂತೂ ಆತ್ಮ ಸದ್ಗತಿ ಕಾಣುವುದೆಂತೂ ಇದಕ್ಕುತ್ತರವ ಹೇಳುವರಾರು? ಆತ್ಮಗಳ ಮೋಕ್ಷಕ್ಕೆ ದಾರಿ ತೋರುವರಾರು? ಜೊತೆಗೂಡಿ ಇದ್ದ ಹೂಬಳ್ಳಿ ಎಲ್ಲವೂ ಯಾರ ದೋಷಾಪಕ್ಕೆ ಬಲಿಪಶುವಾಯಿತೆ? ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ. ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಹೌದು, ಬಸವಣ್ಣನವರ ಈ ನುಡಿಯಂತೆ ಯಾರೂ ಅನ್ಯರಲ್ಲ. ಪಂಜರದೊಳಿಲ್ಲ ರಾಮ ರಾಮ ಬರಿದೆ ಪಂಜರ ಬಾಯಿಲ್ಲ. ಮಾನವರಾದ ನಾವೆಲ್ಲರೂ ಒಂದೇ ಎನ್ನುವಂತೆ ತಮ್ಮದೇ ಈ ಗೂಡು, ನಾವು ನಿಮ್ಮವರೇ ಎಂದು ಅದಕ್ಕೊಂದು ಗೌರವದ ವಿದಾಯವನ್ನು ಹೇಳಲು ಹೆಗಲು ಕೊಟ್ಟವರು ಇವರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರಕಾತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಯ್ಯೂಬ್ ಅಹಮದ್ಜಿ ಅಂತ. ನಾನು ಸೋಷಿಯಲ್ ವರ್ಕರ್. ಅನಾಥ ಶವಗಳು ಯಾವ ಧರ್ಮ ಯಾವ ಜಾತಿದಾಗ್ಲಿ ನಾವು ತಕೊಂಡು ಹೋಗಿ ಅವ್ರ ಪ್ರಕಾರ ನಾವು ದಫನ್ ಮಾಡ್ತೀವಿ. ಅದು ನಾವು ಸುಮಾರಿದ್ದು 22 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಕೆಲಸ. ಕಾರ್ ತಗೋಬೇಕು ಅಂತ ಒಂದು ಆಸೆ ಇತ್ತು. ಆ ಆಸೆಗೋಸ್ಕರ ನನ್ ಕಾರ್ ತಗೊಳಕ್ ಹೋಗಿದ್ರೆ ಅಲ್ಲಿ ನೋಡಿದ್ರೆ ಅಲ್ಲಿ ಒಂದು ಎಣ ಬಿಚ್ಚಿತ್ತು ಬಂಡಿಪಾಳ್ಯ ಹತ್ರ. ಆದ್ರೆ ನನ್ ಮಕಾನ್ ನೋಡ್ರೆ ಯಾರು ನಮ್ ಪರಿಚಯದವ್ರು ಇರ್ನಿಲ್ಲ. ಬಟ್ ನಾನ್ ಏನ್ ಮಾಡ್ದೆ ಅಂದ್ರೆ ನನ್ ರಿಟರ್ನ್ ಬಸ್ ಹತ್ಕೊಂಡು ಹೋಗ್ದೆ. ಅಲ್ಲಿಂದ ತಿರ್ಗಾ ಬರೋವರೆಗೂ 7-8 ಗಂಟೆ ಆಗಿತ್ತು ನಾನು ಹೊಸ ಗಾಡಿ ತಕೊಂಡ್ ಬರೋವಾಗ. ಕಾರ್ ಅಲ್ಲಿ ನೋಡ್ರೆ ತಿರ್ಗಾ ಅಲ್ಲೇ ಬಿದ್ದಿದ್ದ ಬಾಡಿ ಅದು. ನಾವು ಒಬ್ಬ ಪೊಲೀಸ್ನವ್ರು ಇದ್ರು,
ನಾನು ಏನ್ ಬೈದು ಅಂದ್ರೆ ಕೊಯ್ ನೀಹಣ ಅಂತ ಹೇಳಿದ್ರು ಅವರು. ಮೈ ಹೋನ ಅಂತ ಹೋಗಿ ಆ ಸವ ನಾನು ಮೊದಲನೇ ಸತಿ ನಮ್ಮ ಕಾರಲ್ಲಿ ಹಾಕೊಂಡು ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಹೋಗ್ದೆ. ಆಮೇಲೆ ನಮ್ಗೆ ತಂದೆ ತಾಯಿ ಇದಾರಲ್ಲ ಅವ್ರ ಕೂಡ ಗೊತ್ತಾಗಿತ್ತು ಈ ಸ್ಟೋರಿ, ಮಗ ಬಾಡಿ ಎತ್ತಿದ್ದಾನೆ ಅಂತ. ಎಲ್ಲಾರು ಹೊಸ ಕಾರ್ ತಕೊಂಡ್ರೆ ಏನ್ ಮಾಡ್ತಾರೆ ಅಂದ್ರೆ ಯಾವ್ದಾರೆ ಮಸೀದಿ ದೇವಸ್ಥಾನ ಎಲ್ಲಾ ಕಡೆ ಒಂದ್ ಒಯ್ತಾರೆ. ನಾನ್ ಏನ್ ಮಾಡ್ದೆ ಅಂದ್ರೆ ಮೊದಲನೇ ಸತಿ ಶವ ಹಾಕ್ದೆ. ನಾನು ಶವ ಹಾಕೊಂಡ್ ಹೋಗ್ದೆ ಅಲ್ಲಿ ನೋಡಿದ್ರೆ ಎಲ್ಲಾರು ತೂ ನಿನ್ ಬಾಡಿ ಮುಟ್ಟಿದ್ಯಾ, ನಿನ್ ಕಾರಲ್ಲಿ ಕುತ್ಕೊಳ್ಳಲ್ಲ, ನಿನ್ ಕಾರಲ್ಲಿ ಹೆಣ ಹಾಕಿದ್ಯಾ ಅಂತ ತುಂಬಾ ಬೇಜಾರು ಮಾಡ್ಬಿಟ್ರು. ಬಟ್ ನಾನ್ ಏನ್ ಮಾಡ್ದೆ ಅಂದ್ರೆ ತಿರ್ಗಾ ಮೈಸೂರು ಬಿಟ್ಟು ಬೆಂಗಳೂರು ಹೋಗಿ ಇಸ್ಪಿಲಾಶ್ ಮಿನರಲ್ ವಾಟರ್ ಅಲ್ಲಿ ಸೇರಿಸ್ಕೊಬಿಟ್ಟೆ ಕೆಲ್ಸಕ್ಕೆ. ತಿರ್ಗಾ ಅಲ್ಲಿ ಒಂದ್ ದಿನ ಸಂಡೇ ಇತ್ತು, ನಮ್ಮ ಓನರ್ಗೆ ಹೇಳ್ದೆ ಲಾಲ್ಬಾಗ್ ಹೆಸರು ಕೇಳಿದೀನಿ ಇವತ್ತು ರಜಾ ಬೇಕು ನೋಡ್ಕೊಂಡ್ ಬರಕ್ಕೆ. ಅಲ್ಲಿ ಹೋಗಿದ್ರೆ ಅಲ್ಲಿ ಒಂದ್ ಫುಲ್ ಸುಮಾರು ಪಬ್ಲಿಕ್ ನಿಂತಿದ್ದಾರೆ. ನಾನು ಯಾವ್ದು ಶೂಟಿಂಗ್ ನಡೀತಾ ಇರ್ಬೇಕು, ಹೋಗಿ ನಾನು ನೋಡಮ್ಮ ಅಂತ ಹೋಗಿದ್ರೆ ಅಲ್ಲಿ ಒಂದ್ ಶವ ಬಿದ್ದಿದೆ. ನಾನು ಅಲ್ಲಿ ಬಾಡಿ ಇದ್ ಮಾಡ್ಕೊಂಡೆ, ನಾನು ಮಾರ್ಚರಿಗೆ ಶಿಫ್ಟ್ ಮಾಡ್ದೆ. ಆಮೇಲೆ ಏನಾಯ್ತು ಅಂದ್ರೆ ನಾನು ಮೈಸೂರಲ್ಲಿ ಹುಟ್ಟಿ ಅಲ್ಲೇ ಕೆಲಸ ಮಾಡ್ಬೋದಿತ್ತಲ್ಲ ಅಂತ ನಮ್ಮ ಅಂಬಾಸಿಡರ್ ಕಾರಲ್ಲಿ ಕಂಟಿನ್ಯೂ ಈ ಕೆಲಸ ಉರಿಸ್ಕೊಂಡು ಹೋಗ್ದೆ. ಇನ್ನೊಂದು ಏನಂದ್ರೆ ಫುಟ್ಪಾತ್ ಅಲ್ಲಿ ಇರೋ ಜನಕ್ಕೆ ಊಟ ಹಂಚೋದು ಶುರು ಮಾಡಿದೆ, ಎರಡ್ ಜನ ಮೂರ್ ಜನ ಇಂದ. ಈಗ ಸುಮಾರು ನಮ್ ಫುಲ್ ಇಂಡಿಯಾದಲ್ಲಿ 58,000 ಜನ ಊಟ ಮಾಡ್ತಾವ್ರೆ ಡೈಲಿ. ಇನ್ಸಾನಿಯತ್ ಚಾರಿಟಬಲ್ ಟ್ರಸ್ಟ್ ಅಂತ ನನ್ನ ಒಂದ್ ಚಾರಿಟಿ ಮಾಡಿದ್ದೀನಿ. ನಾವು ಇಂಡಿಯಾ ಬಿಟ್ಟಿ ದೇಶ ಕೂಡ ನಮ್ ಕೆಲಸ ನಡೀತಾ ಇದೆ, ಇಂಡಿಯಾ ಯುಟಿಲಿಟಿ ಬ್ಯಾಂಕ್ ಅಂತ ಅದೂ ಮಾಡಿದ್ದೀನಿ. ಆಮೇಲೆ ಈ ಕೋವಿಡ್ ಸ್ಟಾರ್ಟ್ ಆಯ್ತು. ಕೋವಿಡ್ ಅಲ್ಲಿ ಒಂದ್ 20 ಜನ ಬಂದು ಒಂದ್ ಹೆಣ ಬಿಸಾಕ್ಬಿಟ್ಟು ಹೋಗಿದ್ರು ಇಲ್ಲಿ ಚಾಮುಂಡಿ ಪದ ಹತ್ರ. ಅಲ್ಲಿ ನಮ್ಗೆ ಮೆಸೇಜ್ ಬಂತು, ಆವಾಗ ಹೋಗಿ ಆ ಬಾಡಿ ಎತ್ಕೊಂಡು ನನ್ಗೆ ತುಂಬಾ ಬೇಜಾರಾಯ್ತು. ಯಾವ್ದು ಕೋವಿಡ್ ಇರ್ಲಿ ಎಲ್ಲಾ ಮೈಸೂರು ಅಲ್ಲಿ ಎಲ್ಲಾ ಹಾಸ್ಪಿಟಲ್ ಅಲ್ಲಿ ನಮ್ಮ ನಂಬರ್ ಕೊಟ್ಟಿದ್ದಾರೆ ನಮ್ಮ ಕಾರ್ಪೊರೇಷನ್ ಇಂದ. ಇದು 22 ವರ್ಷದಿಂದ ಕಂಟಿನ್ಯೂ ನಾನು ಒಂದು ಸುಮಾರು 16,000 ಹೆಣಗಳು ಅನಾಥರದು ನಾವು ಅವ್ರವ್ರ ಜಾತಿಯಲ್ಲಿ ಅವ್ರವ್ರ ಇದ್ರಲ್ಲಿ ಸೌ ಸಂಸ್ಕಾರ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಧರ್ಮಪತ್ನಿ ರೂಹಿ ತಬಸ್ಸುಮ್ ಅಂತ ಇದಾರೆ, ಅವರು ನಮ್ಗೆ ತುಂಬಾ ಸಪೋರ್ಟ್. ಅವ್ರು ಹೆಂಗಂದ್ರೆ ಈಗ ಭಿಕ್ಷೆ ಮಾಡ್ತಾರೆ ನೋಡಿ, ಭಿಕ್ಷೆ ಮಾಡೋರ್ಗೆ ಭಿಕ್ಷೆ ಬುಳಿಸಿ ನಾವು ಟೈಲರಿಂಗ್ ಕ್ಲಾಸ್ ಟ್ರೈನಿಂಗ್ ಕೊಡ್ತೀವಿ. ನಮ್ಮ ತಂದೆ ಹೆಸರಲ್ಲಿ ಜನಾಬ್ ಬಶೀರ್ಜಿ ಓಲ್ಡ್ ಏಜ್ ಹೋಮ್ ಅನಾಥಾಶ್ರಮ್ ಅಂತ ಉದಯಗಿರಿಯಲ್ಲಿ ಮಾಡಿದೀವಿ. ಇದು ಯಾರಿಗಂದ್ರೆ ಈ ಫುಟ್ಪಾತ್ ಅಲ್ಲಿ ಇರೋರಿಗೆ ಒಂದು ಹಾಸ್ಪಿಟ್ಲ್, ಇನ್ಸಾನಿಯತ್ ಹಾಸ್ಪಿಟ್ಲ್ ಅಂತ ಒಂದು ಕಟ್ಟಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಈಗ ಕೋವಿಡ್ ಅಲ್ಲಿ ಸುಮಾರು 1,500 ಹಣವನ್ನು ನಾವು ಸೌ ಸಂಸ್ಕಾರ ಮಾಡಿದೀನಿ. ಇನ್ ಒಂದು ಏನಂದ್ರೆ ಸ್ವಂತ ತಂದೆ ತಾಯಿಗೆ ಅವ್ರ ಮಕ್ಕಳು ಕೂಡ ಸೌ ಸಂಸ್ಕಾರ ಮಾಡಕ್ಕೆ ಬರ್ತಾ ಇಲ್ಲ. ಇದು ತುಂಬಾ ದುಃಖ ಮಾತು. ಇದು ಸಾವು ಎಳೆದೊಯ್ಯುವಾಗ ಯಾವೊಂದು ಉಳಿಸವು ನಗುವವೋ ಕೈ. ಇನ್ನೊಂದು ಏನಂದ್ರೆ ಈಗ ನೋಡಿ ನಾನು ಜಾಸ್ತಿ ಓದಿಲ್ಲ, ನಾನು 3ನೇ ಕ್ಲಾಸ್ ಓದಿದ್ದೀನಿ. ಈ ವಯಸ್ಸಲ್ಲಿ ಬೇಕಾದಷ್ಟು ತುಂಬಾ ಅವಾರ್ಡ್ಗಳಾಗಿದೆ. APJ ಅಬ್ದುಲ್ ಕಲಾಂ ಅವಾರ್ಡ್ ಆಗಿದೆ, ಆಮೇಲೆ ಬಾಬಾ ಅಂಬೇಡ್ಕರ್ ಸಾಹಿಬ್ ಅವಾರ್ಡ್ ಆಗಿದೆ. ಈ ಸತಿ ದಸರಾ ಉದ್ಘಾಟನೆ ಅಲ್ಲಿ ನಮ್ಗೆ ಇದ್ ಮಾಡಿದ್ದಾರೆ. ಈಗ ನಾನು ಸತ್ತ ಮೇಲೆ ನನ್ ಜೊತೆ ಈ ಅವಾರ್ಡ್ಗಳು ಎಲ್ಲಾ ಜೊತೆಯಲ್ಲಿ ದಫನ್ ಮಾಡಲ್ಲ, ಈ ಅವಾರ್ಡ್ಗಳು ಅಲ್ಲೇ ಇರ್ತದೆ. ನಾವು ಏನ್ ಒಳ್ಳೇದ್ ಮಾಡಿರ್ತೀವಿ ಕೆಟ್ಟ ಮಾಡಿರ್ತೀವಿ ಅದೇ ಬರೋದು ಜೊತೆಯಲ್ಲಿ ಹಂಗೆ. ಆಮೇಲೆ ನಮ್ಮ ಅಮೆರಿಕಾ ಯೂನಿವರ್ಸಿಟಿ ಅರ್ಮನಿಯಿಂದ ನಮ್ಗೆ ಡಾಕ್ಟರೇಟ್ ಕೂಡ ಆಗಿದೆ. ಅದಕ್ಕೆ ನಿಮ್ದು ಎಲ್ಲಾ ದುವಾ, ನಿಮ್ಮ ಎಲ್ಲಾ ಆಶೀರ್ವಾದದಿಂದ ಮಾಡ್ತಾ ಇದ್ದೀವಿ. ಇನ್ನುವರೆಗೂ ನಾನು ಯಾವ ಗಂಟ ಈ ಲೋಕದಲ್ಲಿ ಇರ್ತೀನಿ, ಜೀವ ಇರೋವರೆಗೂ ನಾ ಈ ಕೆಲಸ ಮುಂದೆ ಒರೆಸ್ಕೊಂಡು ಹೋಯ್ತೀವಿ. ಆಮೇಲೆ ನಾನು ಹೋದ್ಮೇಲೂ ನೀವು ಇದ್ದೀರಾ, ನಿಮ್ ಭರೋಸೆ ಮೇಲೆ ನಾವು ಇರ್ತೀವಿ, ಈ ಕೆಲಸ ಮುಂದೆ ಆಗುತ್ತೆ ಅಂತ. ದೇವ ನಿನ್ನ ಮಾಯೆ ಗಂಜಿ ನಡುಗಿ ಬಾಳೆನು, ನಿನ್ನ ಇಚ್ಛೆಯಂತೆ ನಡೆವೆ ನಟ್ಟಿ ಮಾಡಿ. ನಮಸ್ತೆ, ಅಸ್ಸಲಾಮು ಅಲೈಕುಂ. ನಾನು ಮಿಲನ್ ರಫಿ ಅಂತ, ಹಿರಿಯೂರು ಗ್ರಾಮ, ಚಿತ್ರದುರ್ಗ ಜಿಲ್ಲೆ, ಕರ್ನಾಟಕ. COVID-19 ಇವತ್ತು ಸುಮಾರು 1,000 ಸಂಖ್ಯೆಯಲ್ಲಿ ಜನ ಸಾಯ್ತಾ ಇದ್ದಾರೆ. ಅವರ ಒಂದು ಶವ ಸಂಸ್ಕಾರವನ್ನು ಒಂದು ಗೌರವಯುತವಾಗಿ ಮಾಡೋ ಒಂದು ಉದ್ದೇಶದಿಂದ ಈ ಕಾರ್ಯವನ್ನು ನಾನು ಪ್ರಾರಂಭ ಮಾಡಿದ್ದೀನಿ. ಮೊನ್ನೆ ಒಂದೇ ದಿನ 4 ಶವಗಳನ್ನ ಸಂಸ್ಕಾರ ಮಾಡಿ ಬಂದ್ವಿ ನೋಡಿ. ಒಂದು ಮೊದಲನೇದು ಚಿತ್ರದುರ್ಗ, ಎರಡನೇದು ಮರಡಿಹಳ್ಳಿಯಿಂದ ಶವವನ್ನು ನನ್ನ ಕಾರಲ್ಲೇ ತಗೊಂಡ್ಬಂದು ಲಕ್ಕವನಹಳ್ಳಿ ಅನ್ನೋ ಗ್ರಾಮ 4 ಜನ ಸೇರಿ ಕಿಟ್ಗಳು ಸಮೇತ ನಾವು ಅದನ್ನ ಶವ ಸಂಸ್ಕಾರ ಮಾಡಿ ಬಂದ್ವಿ ಮನೆಗೆ. 3ನೇ ಶವ ಅವತ್ತೇ ಬೆಂಗಳೂರಿಂದ ಶವ ಬಂತು ದರುಪುರ ಗ್ರಾಮ, ಹಿರಿಯೂರು ತಾಲೂಕು. ಅದನ್ನ ನಾವು ಮಣ್ಣು ಮಾಡಿ ರಾತ್ರಿ 2 ಗಂಟೆಗೆ ಮನೆಗೆ ಬಂದ್ವಿ. 2 ಗಂಟೆಗೆ ಮತ್ತೆ ಫೋನ್ ಬಂತು, ಜವಗನಹಳ್ಳಿ ಗ್ರಾಮ ಹಿರಿಯೂರು ತಾಲೂಕು, ಆ ಶವನ ಮತ್ತೆ ಹೋಗಿ ನಾವು ಶವ ಸಂಸ್ಕಾರ ಮಾಡಿ 4 ಶವ. ನನಗೆ ಇದು ಪ್ರೇರಣೆ ಹೆಂಗ್ ಸಿಕ್ತಂದ್ರೆ, ನನಗೆ 18 ವಯಸ್ಸಿದ್ದಾಗ ಒಂದು ಸಲ ಒಬ್ರು ಅನಾಥ ಶವ ಇತ್ತು ಅದು. ಅವಾಗ ನನಗೆ ಒಬ್ರು ಬಂದು ಕರೆದ್ರು, ಈ ತರ ಶವ ಇದೆ ಅದಕ್ಕೆ ಸಂಸ್ಕಾರ ಮಾಡ್ಬೇಕು ಅಂತ.
18ನೇ ವಯಸ್ಸಿಂದ ಪ್ರಾರಂಭ ಮಾಡಿದೆ. ಈಗ 50 ವರ್ಷ ನನಗೆ ವಯಸ್ಸು. ಸುಮಾರು ಒಂದು 30 ವರ್ಷದಿಂದ ಈ ಸೇವೆಯನ್ನ ನಾನು ಮಾಡ್ತಾ ಇದ್ದೀನಿ. ಬಟ್ ಇವಾಗ ಇದು ಕೊರೋನಾ ಬಂದಾಗಿಂದ ಸುಮಾರು ಒಂದು 50-60 ಮೇಲೆ ಶವಗಳನ್ನ ನಾವು ಅಂತ್ಯ ಸಂಸ್ಕಾರ ಮಾಡಿ ಬಂದ್ವಿ. ಬರೇ ಕೋವಿಡ್ ನಾವು ಎಲ್ಲ ಬೇರೆ ಅನಾಥ ಶವಗಳು, ಆತ್ಮಹತ್ಯೆ ಮಾಡ್ಕೊಂಡಿರೋ ಶವಗಳು, ಅಪಘಾತದಲ್ಲಿ ಮರಣ ಆಗಿರೋ ಶವಗಳು, ಈ ತರ ಶವಗಳನ್ನ ಒಂದು 200 ಮೇಲೆ ಆಗಿದೆ. ನನಗೆ ಫಸ್ಟ್ ಕಾಲ್ ಬಂದ್ರೆ ನಾನು ಬರೇ ಇಷ್ಟೇ ಕೇಳೋದು, ಯಾವ ಆಸ್ಪತ್ರೆಗೆ ಬರಬೇಕು, ಎಲ್ಲಿಗೆ ತಗೊಂಡೋಗ್ಬೇಕು, ಅವರ ಹೆಸರು ಜಾತಿ ಏನು ಕೇಳೋದ ಸರ್, ತಗೊಂಡೋಗಿ ನಾವು ಶವ ಸಂಸ್ಕಾರ ಮಾಡ್ತೀವಿ, 1 ರೂಪಾಯಿ ನಾವು ದುಡ್ಡು ಕೇಳಲ್ಲ. ಕೆಲವರು ನನಗೆ 500, 1,000, 2,000 ಈ ತರ ಕೊಟ್ಟಿದ್ದಾರೆ, ಗ್ಯಾಸ್ಗೆ ಇಟ್ಕೋಪ ಅಂತ ಕೊಟ್ರೆ ನಾವು ತಗೊಂಡಿದೀವಿ. ನಮ್ದು ಕಾರ್ ಮೇಲೂ ನಾನು ಬರ್ದಿದ್ದೀನಿ, ಉಚಿತ ಸೇವೆ ಅಂತ, ಫ್ರೀ ಸರ್ವಿಸ್ ಅಂತ. ನಾವು ಇವತ್ತವರೆಗೂ ಜಾತಿ ಧರ್ಮ ಯಾರಿಗೂ ಕೇಳಲ್ಲ ಸರ್. ಇವತ್ತು ಇಡೀ ಪ್ರಪಂಚಕ್ಕೆ ಒಂದೇ ಒಂದು ಧರ್ಮ ನನಗ್ ಗೊತ್ತಿರಂಗೆ ಮಾನವ ಧರ್ಮ ಸರ್. ಜೀನಾಯ ಮರಣಾಯ ಇಷ್ಟೇ ಶಿವ ಜಾನಾತಃ. ನಂದು ಹಳೇದು ಒಂದು ಫರ್ನಿಚರ್ ಅಂಗಡಿ ಇದೆ ಹಿರಿಯೂರಲ್ಲಿ. ಬಟ್ ಒಂದ್ ವರ್ಷದಿಂದ ಅದು ಬಿಸ್ನೆಸ್ ಕಡಿಮೆ ಆಗ್ಬಿಡ್ತು, ನಾನ್ ನಿಲ್ಸಿ ಇವಾಗ ಮನೆಯಲ್ಲಿ ಅಲಂಕಾರಿಕ ವಸ್ತುಗಳನ್ನ ನಾವು ತಯಾರಿ ಮಾಡ್ತೀವಿ, ನಾನು ನಮ್ಮ ಮಡದಿ, ಅದನ್ನ ಮಾರಾಟ ಮಾಡಿ ಜೀವನ ಮಾಡ್ಕೊಳ್ತೀವಿ, ಜೀವನಕ್ಕೇನು ತೊಂದರೆ ಇಲ್ಲ. ಸುಮಾರು ವರ್ಷಗಳ ಮುಂಚೆ ವಿಜಯಲಕ್ಷ್ಮಿ ಅಂತ ಒಂದು ಬಸ್ಸು ಮಾರಿ ಕಣಿವೆ ಎಂಬ ಒಂದು ಊರ ಹತ್ರ ಆಕ್ಸಿಡೆಂಟ್ ಆಗಿ 7 ಜನ ಅದರಲ್ಲಿ ಮೃತಪಟ್ಟಿದ್ರು. 7 ಶವಗಳು ನಾನು ಒಬ್ಬನೇ ಎತ್ತಿದ್ದೆ ಸರ್. ಅವತ್ತಿನ ಇದು DCR ಇರ್ಬೋದು, DSP ತಹಸೀಲ್ದಾರರು ಇವರೆಲ್ಲ ಸೇರಿ ನನಗೆ ಸನ್ಮಾನ ಮಾಡಿದ್ರು. ಅದರೆಲ್ಲ ದಾಖಲಾತಿಗಳು ನನ್ನ ಹತ್ರ ಇದಾವೆ. ಕೆಲವು ಸಲ ನಾನು ಒಬ್ಬನೇ ಹೋಗಿ ಮಾಡಿದ್ದೀನಿ ಸರ್. ನನಗೆ ಎಷ್ಟೊಂದು ಬೆಂಬಲ ಜನ ಒಂದು ಶುಭಾಶಯ ಹೇಳಿದ್ರಂದ್ರೆ ನನಗೆ ಯಾಕೆ ಈ ತರ ಇನ್ನು ಮುಂದೆ ಹೊರಸ್ಬಾರ್ದು, ಇನ್ನು ಮುಂದೆ ಮಾಡಬೇಕು ಅಂತ ಒಂದು ಪ್ರೇರಣೆ ಸಿಕ್ತು. ನನಗೆ ಕೆಲವರು ಸಹಾಯ ಮಾಡ್ತಿದ್ರು, ಅವ್ರ ಮನೆಯವರು ನನಗೆ ಎದುರಿಸ್ತಿದ್ರು ಸರ್. ಏನ್ ಹೇಳಿದ್ರು, ನೀನು ನಮ್ಮ ಹುಡುಗರಿಗೆ ಜೊತೆಲಿ ಕರ್ಕೊಂಡು ಹೋಗ್ತೀಯ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೇಗೆ, ಅದಕ್ಕೆ ನಾವು ಕಳ್ಸಲ್ಲ ಅಂತ ಇದ್ ಮಾಡಿ. ಆದ್ರೂ ಕೆಲವರು ಬರ್ತಾರೆ ಸರ್, ಸ್ವಯಂ ಪ್ರೇರಣೆಯಿಂದ ಅವರ ಮನ್ಸಾರ ಬರ್ತಾರೆ, ಅಂತವ್ರಿಗೆ ಕರ್ಕೊಳ್ತೀನಿ. ಒಂದ್ ಸ್ವಲ್ಪ ಹುಡುಗರಿದ್ದಾರೆ, ಮೊಹಮ್ಮದ್ ಅಲಿ ಅಂತ ನಮ್ಮ ಅಳಿಯ ಇದಾರೆ, ಅವರು ಬರ್ತಾರೆ. ಜುಬೇರ್ ಅಂತ ನನ್ನ ಮಗ, ಅವನು ಬರ್ತಾನೆ. ಜಬಿ ಉಲ್ಲಾ ಅಂತ ಒಬ್ಬ ಗಾರೆ ಕೆಲಸದವನು, ಸಣ್ಣ ಬಡಪಾಯಿ, ಆತ ಬರ್ತಾನೆ. ಈ ನನ್ನ ಒಂದು ಸೇವೆಗೆ ನನ್ನ ಮನೆಯವರು, ನನ್ನ ಮಡದಿ, ನನ್ನ ಅಳಿಯ, ನನ್ನ ಮಗಳು, ನನ್ನ ಮಗ ಇವರೆಲ್ಲ ಒಂದು ಪ್ರೋತ್ಸಾಹ ಕೊಡ್ತಿದ್ದಾರೆ, ಬೆಂಬಲ ಕೊಡ್ತಿದ್ದಾರೆ. ಮೊದ್ಲೇ ಸ್ವಲ್ಪ ಎದುರಿದ್ರು, ಆಮೇಲೆ ಅವ್ರಿಗೂ ಭಗವಂತ ಅದೇನು ಧೈರ್ಯ ಕೊಟ್ಟನ, ಇವತ್ತೆಲ್ಲರೂ ಬೆಂಬಲಿಸ್ತಿದ್ದಾರೆ. ಇವತ್ತು ಎಷ್ಟು ಧೈರ್ಯ ಬಂದಿದೆ ಅಂದ್ರೆ, 2 ಶವಗಳನ್ನ ನನ್ನ ಹೆಂಡತಿ ಶಹತಾಜ್ ಬೇಗಂ ಅಂತ ಅವರು ಕೂಡ ಅದಕ್ಕೆ ಸ್ನಾನ ಮಾಡಿಸಿ ಅದರಲ್ಲಿ ಸಹಾಯ ಮಾಡಿದ್ರು ಸರ್. 1,000+ ಜನ ನೀನು ಮಾಡ್ತಿರೋ ಒಳ್ಳೆ ಕೆಲಸ ಅಂತ ಹೇಳಿ ಪ್ರೋತ್ಸಾಹ ಕೊಡ್ತಿದ್ದಾರೆ ಸರ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಪಂಚಭೂತಗಳಿಂದಾದ ಈ ದೇಹ ಅದೇ ಪಂಚಭೂತಗಳಲ್ಲೇ ಲೀನವಾಗಬೇಕು. ಎಲ್ಲ ಜೀವಿಗಳಂತಲ್ಲದ ಮನುಷ್ಯ ಹುಟ್ಟು ಹಾಗೂ ಸಾವಿನ ಸಂದರ್ಭಗಳಲ್ಲಿ ತನ್ನದೇ ಆದ ಶಾಸ್ತ್ರ ಸಂಪ್ರದಾಯಗಳನ್ನು ಹುಟ್ಟು ಹಾಕಿದ್ದಾನೆ. ಆದರೆ ಸಮಯ ಸಂದರ್ಭಗಳು ಬಂದಾಗ ಇವೆಲ್ಲವನ್ನೂ ಮುರಿದು ತನ್ನ ಸ್ವಾರ್ಥತೆ ಮೆರೆದ ಉದಾಹರಣೆಗಳೂ ಇವೆ. ಎಲ್ಲೆಡೆ ಕತ್ತಲಾವರಿಸುತ್ತಿದೆ ಎನ್ನುವಾಗ ನಿಸ್ವಾರ್ಥ ಸೇವೆಯ ಪಂಜನ್ನ ಹಿಡಿದು ಸಮಾಜಕ್ಕೆ ಬೆಳಕು ಚೆಲ್ಲುತ್ತಿರುವ ಇಂತಹ ಸಜ್ಜನರಿಗೆ ನಮ್ಮದೊಂದು ಸಲಾಂ. ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು, ತುಂಬಿದ ಕೊಡವಾಗಿರು. ಮಾಫಲೇಶು ಕದಾಚನ. ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟಕ್ಕೀಡಾದವರಿಗಾಗಿ ಮಿಡಿದವರ ಗಾಥೆ ಕೇಳಿದಿರಿ. ಮಾಫಲೇಶು ಕದಾಚನ. ಅಂಕಿತ ಧ್ವನಿ ಜಿ ಪುಷ್ಪಲತಾ. ನಿರೂಪಣಾ ಸಾಹಿತ್ಯ ಹಾಗೂ ನಿರ್ಮಾಣ ನೆರವು KB ಮೀನಾ. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಾಠ್. ಮಾಫಲೇಶು ಕದಾಚನ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.